ಸರ್ಕಾರದಿಂದ ಬಿಜಾಪುರ ರೈಲ್ವೆ ಸ್ಟೇಷನ್ ಬಂತು, ಕ್ವಾರ್ಟರ್ಸ್ ಬಂತು, ಈ ಗೂಡ್ಸ್ ಶೆಡ್ ಬಂತು, ಇದೆಲ್ಲವನ್ನು ಸೇರಿ ಸುಮಾರು 1,311 ಕೋಟಿ ರೂಪಾಯಿ ಇಲ್ಲಿವರೆಗೂ ಸರ್ಕಾರ ಖರ್ಚು ಮಾಡತಕ್ಕಂಥ ವ್ಯವಸ್ಥೆ ಆಗ್ಯದ. ಅದರಲ್ಲಿ ಬಿಜಾಪುರ ಗೂಡ್ಸ್ ಶೆಡ್ಡು ಮತ್ತು ಸವಲತ್ತುಗಳು 28 ಕೋಟಿ ರೂಪಾಯಿ, ರೈಲ್ವೆ ಕ್ವಾರ್ಟರ್ಸ್ ಬಿಜಾಪುರದಲ್ಲಿ 10 ಕೋಟಿ ರೂಪಾಯಿ, ಅದರಲ್ಲಿ ಬಿಜಾಪುರ ಮತ್ತು ಇಂಡಿನೂ ಬರ್ತದೆ. ಬಿಜಾಪುರ ಸ್ಟೇಷನ್ ಕಟ್ಟಡ ಮತ್ತು ಪ್ಲ್ಯಾಟ್ಫಾರ್ಮ ಸಲುವಾಗಿ 15 ಕೋಟಿ ರೂಪಾಯಿ, ಆಮೇಲೆ ಬಿಜಾಪುರ ರೈಲ್ವೆ ಯಾರ್ಡ್ ರಿವಾಲ್ವಿಂಗ್ ಕೆಲಸ ಅಂದರೆ ಅದಕ್ಕೆ 20 ಕೋಟಿ, ವಜ್ರ ಹನುಮಾನ ಬೈಪಾಸ್ ರಸ್ತೆಯ ಮೇಲು ಸೇತುವೆ 17 ಕೋಟಿ ರೂಪಾಯಿ, ಇಬ್ರಾಹಿಂಪುರ್ ಗೇಟ್ ರಸ್ತೆಯ ಮೇಲೆ ಸೇತುವೆ ಅದಕ್ಕೆ 27 ಕೋಟಿ ರೂಪಾಯಿ, ಬಸವನ ಬಾಗೇವಾಡಿ ಮತ್ತು ಮುಳವಾಡ ಇದಕ್ಕೆ 9 ಕೋಟಿ ರೂಪಾಯಿಗಳು, ನಿಂಬಾಳ ಇಬ್ರಾಹಿಂಪುರ್ ಕ್ಯಾತನಕೇರಿ ಚಾರ್ಗಿಗೆ ಇದಕ್ಕೆ 18 ಕೋಟಿ ರೂಪಾಯಿ, ಆಮೇಲೆ ಮುಳವಾಡ ರೈಲ್ವೆ ಸ್ಟೇಷನ್ ರಸ್ತೆ ಮೇಲೆ ಮೇಲು ಸೇತುವೆ ಸುಮಾರು 22 ಕೋಟಿ ರೂಪಾಯಿ, ಕೂಡ್ಗಿಯ ರೈಲ್ವೆ ಸ್ಟೇಷನ್ ಹೆಚ್ಚುವರಿ ಲೂಪ್ ಲೈನ್ ಅದಕ್ಕೆ 3 ಕೋಟಿ 50 ಲಕ್ಷ ರೂಪಾಯಿಗಳು, ಭೀಮಾ ನದಿಯ ಪ್ರಮುಖ ಮೇಲೆ ಸೇತುವೆ ಕಟ್ಟಡ ಅದಕ್ಕೆ 50 ಕೋಟಿ ರೂಪಾಯಿ, ಬಸವನ ಬಾಗೇವಾಡಿ ಹಾಗೂ ಹೊಟಗಿ ರೈಲ್ವೆ ಸ್ಟೇಷನ್ ಮಧ್ಯದಲ್ಲಿ ಸುಮಾರು 1,022 ಕೋಟಿ ರೂಪಾಯಿಗಳ ಇದು ಕೆಲಸ, ಏನು ಡಬಲ್ ರೈಲ್ವೆ ಹಳೆ ಆಗ್ಯದ ಅದಕ್ಕೆ ಖರ್ಚ. ಗಣೇಶ ನಗರದ NH ಮೇಲೆ ಮೇಲು ಸೇತುವೆ ಅದಕ್ಕೆ 75 ಕೋಟಿ ರೂಪಾಯಿ. ಒಟ್ಟಾರೆ ಬಿಜಾಪುರಕ್ಕೆ ಇದಕ್ಕೆ ಖರ್ಚಾದದ್ದು ಎಷ್ಟಪ್ಪ, 1,311 ಕೋಟಿ ರೂಪಾಯಿ ನಮ್ಮ ಸರ್ಕಾರದಿಂದ ಇಲ್ಲಿವರೆಗೂ ಕೂಡ ಖರ್ಚಾಗದ ಅಂಥೇಳಿ ನಾನು ಸಂತೋಷದಿಂದ ಹೇಳಲಿಕ್ಕೆ ಬಯಸ್ತೀನಿ. ಒಟ್ಟು 1,311 ಕೋಟಿ, ಎಷ್ಟು ವರ್ಷದಲ್ಲಿ? 9 ವರ್ಷ ಇತ್ತಿತ್ತಲಾಗೇ ಹೆಚ್ಚಾದದ್ದು, ಒಟ್ಟು 9 ವರ್ಷ ಅಂತ ಅನ್ಕೋರಿ. ಇದು 9 ವರ್ಷಗಳ ಸಾಧನೆಯೇ ಹೇಳಬೇಕಲ್ಲ. ನಾನು ವಿಂಗಡಣೆಯ ಬಗ್ಗೆ ಕ್ರಮ ಕೈಗೊಳ್ಬೇಕಾಗ, ಹೀಗಾಗಿ ನನಗನ್ನಿಸ್ತದೆ ಸರ್ಕಾರದಲ್ಲಿ ಎಲ್ಲ ಸಂಗತಿಗಳಾಗಲಿಕ್ಕೆ ಒಂದಷ್ಟು ಸಮಯ ತೆಗೆದುಕೊಳ್ಬೋದು, ಆಗಬೇಕಾಗತ್ತೆ. ಅದು ಕಾಯ್ದೆಯಲ್ಲಿ ಆ ರೀತಿ ಇದೆ, ಅದಾದ ನಂತರ ಆಗಬೇಕು ಅನ್ನೋ ರೀತಿಯಲ್ಲಿ. ಒಂದೇನೆಂದರೆ ನಾನು ನಿಜವಾಗ್ಲೂ ಈ ದೇಶದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಯವರನ್ನು ನಮ್ಮ ಸಂಸದರ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಬಹಳ ಮಂದಿಗೆ ಆಸೆ ಇತ್ತು ಮಹಿಳಾ ಮೀಸಲಾತಿ ಮಾಡಬೇಕು ಅಂಥೇಳಿ, ಆದರೆ ಮಾಡೋಕ್ಕಾಗಿರಲಿಲ್ಲ. ನರೇಂದ್ರ ಮೋದಿಯವರ ಹೆಚ್ಚುಗಾರಿಕೆ ಏನು ಅಂತ ಹೇಳಿದ್ರೆ, ಅವ್ರು ಏನು ಮಾಡಬೇಕು ಅಂತಾರೆ ಅದನ್ನು ಮಾಡಿಯೇ ತೀರ್ತಾರೆ. ನಾನು ಭಾಳ ಸಂತೋಷ ಆಗಿದ್ದೇನೆಂದರೆ ಮೋದಿಯವರ ಸಾಧನೆ ಇದು, ಮಹಿಳಾ ಮೀಸಲಾತಿಯನ್ನು ಕೊಟ್ಟಿರೋದು. ನಾವು ಈ ಕನಸನ್ನು ಕಂಡಿದ್ವಿ ಅಂಥೇಳಿ ಒಂದು ಕನ್ಫೆಷನ್, ಇಟ್ ಈಸ್ ನಥಿಂಗ್ ಬಟ್ ಅ ಕನ್ಫೆಷನ್. ಈ ರಾಷ್ಟ್ರದಲ್ಲಿ ಅತಿ ಹೆಚ್ಚು ಆಡಳಿತ ನಡೆಸಿರುವ ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ ಹೇಳ್ತಾರೆ ಇದು ನಮ್ಮ ಕನಸಿತ್ತು ಅಂತ. 50 ವರ್ಷ ಕನಸು ಕಾಣೋದ್ರೊಳಗೆ ಅವರು ಸಮಯ ಕಳೆದರು. ಅದನ್ನು ಜಾರಿಗೊಳಿಸ್ಬೇಕಾದ್ರೆ, ನನಸುಗೊಳಿಸ್ಬೇಕಾದ್ರೆ ನರೇಂದ್ರ ಮೋದಿಯವರೇ ಬರಬೇಕಾಯ್ತು. ಈ ದೇಶದೊಳಗೆ ದೇಶದ ಜನಕ್ಕೆ ಮತ್ತೊಮ್ಮೆ ಸಂದೇಶ ಸಿಕ್ಕಿದ್ದೇನಂದ್ರೆ ಈ ಕಾಯ್ದೆ ಮೂಲಕ ಈ ದೇಶಕ್ಕೆ ಏನಾರ ಆಗಬೇಕಂದ್ರೆ ಕಾಂಗ್ರೆಸ್ಸಿಗರು ಕನಸು ಕಾಣ್ಲಕ್ಕಾರರದಾರ. ಜನರ ಕನಸನ್ನು ನನಸು ಮಾಡುವ ಶಕ್ತಿ BJPಗಿದೆ, ನರೇಂದ್ರ ಮೋದಿಯವ್ರಿಗಿದೆ. ಹೀಗಾಗಿ ಸೋನಿಯಾ ಗಾಂಧಿಯವರು ನಮ್ಮ ಕನಸಿತ್ತು ಇದನ್ನು ನಾನು ಮಂಡಿಸಿದ್ದೆ ಅಂತ ಯಾರೇ ಹೇಳಿದರು ಅದು ಅವರ ಕನ್ಫೆಷನ್, ಸಾಧನೆ ಅಲ್ಲ. ನೋಡ್ರಿ, ಅವರ ಪಾಪ ಪ್ರಜ್ಞೆ ಅವತ್ತು ಹೊರಬಂದ್ಬಿಡ್ತು. ಇದನ್ನು ನಾವು ಮಾಡಬೇಕಂದಿದ್ದೇವೆ, ಇದನ್ನು ನಾವು ತರಬೇಕಂದಿದ್ವಿ, ಇದನ್ನು ನಾ ತರಬೇಕಾಗಿತ್ತು ಅಂತ ಅವ್ರು ಹೇಳ್ತಾರಂದ್ರೆ ಆ ಪಾಪ ಪ್ರಜ್ಞೆ ಅವರಿಂದ ಆ ಸ್ಟೇಟ್ಮೆಂಟ್ ಮಾಡಿಸೋದು ಒಂದು. ಸರಿ, ಎರಡನೇದು ಬಿಜಾಪುರ ನಗರದಲ್ಲಿ ಇವತ್ತು ನಮ್ಮ ರಸ್ತೆಗಳು, ಇಲ್ಲಿರುವಂಥ ಇಕ್ಕಟ್ಟು, ಇದನ್ನು ಮನಗಂಡು ಸಂಸದರು ನಮ್ಮಲ್ಲಿ ಒಂದು ಸುಲಲಿತವಾದಂಥ ಸಂಚಾರ ದೃಷ್ಟಿಯಿಂದ ಆಗಬೇಕು ಅಂತ ಹೇಳಿದ್ರೆ ಹೆವಿ ವೆಹಿಕಲ್ಸ್ ಹೊರಗಡೆ ಹೋಗಬೇಕಾಗಿತ್ತು. ಅದು ಹೋಗಬೇಕು ಅಂತ ಹೇಳಿದ್ರೆ ಬಹುದೊಡ್ಡ ಭಾರ ಇರುವಂಥದ್ದು
ನಮ್ಮ ರೇಖೆಗಳು ಬರುವಂಥದ್ದು ಸಿಮೆಂಟು ಫರ್ಟಿಲೈಸರು ಈ ಎಲ್ಲ ಸಂಗತಿಗಳು ಇದನ್ನು ಅವರು ರೆವಿನ್ಯೂ ಮಿನಿಸ್ಟರ್ ಆಗಿದ್ದಾಗ ಮಾಡಿಕೊಂಡ ಅಕ್ವಿಜಿಷನ್ ಅನ್ನು ಇಲ್ಲ ನಂತರ ಈಗ ಅಕ್ವಿಜಿಷನ್ ಮಾಡಿಕೊಂಡು ಅಲ್ಲಿ ಸ್ಥಳಾಂತರ ಮಾಡುವ ಮೂಲಕ ಒಂದಷ್ಟು ಒಳ್ಳೆಯ ಕಾರ್ಯ ಆಗಿದೆ ಅದರ ಕೆಪಾಸಿಟಿ ಬಿಲ್ಡಿಂಗ್ ಎರಡನೇ ಸಂಗತಿ ಸರ್ ಒಂದು ಉದ್ಯೋಗ ಸೃಷ್ಟಿಗೆ ಅನುಕೂಲ ಆಗ್ತದೆ ಮೂರನೇ ಸಂಗತಿ ಈ ರೀತಿಯ ಮೂಲಭೂತ ಸೌಕರ್ಯಗಳು ಇದ್ದರೆ ರಸ್ತೆ ರೈಲ್ವೆ ವಿಮಾನ ನಮ್ಮಲ್ಲಿ ಇಂಡಸ್ಟ್ರಿಯಲ್ ಗ್ರೋತ್ ಚೆನ್ನಾಗಾಗ್ತದೆ ಇಂಡಸ್ಟ್ರಿಗಳಿಗೆ ಬೇಕಾಗಿರುವಂಥ ಈ ಒಂದು ರಾ ಮೆಟೀರಿಯಲ್ ಇರ್ಬೋದು ಇಲ್ಲಿ ತಯಾರಾಗಿರುವಂಥ ಪ್ರಾಡಕ್ಟ್ ಇರ್ಬೋದು ಹೊರಗಡೆ ಕಳಿಸ್ಬೇಕು ಅಂತ ಹೇಳಿದ್ರೆ ಈ ಗೂಡ್ ಶೆಡ್ಡಿನ ಭಾಳ ಮಹತ್ವ ನಾನು ಪ್ರಧಾನಮಂತ್ರಿಗಳ ಮನವೊಲಿಸಿ ರೈಲ್ವೆ ಮಂತ್ರಿಗಳ ಮನವೊಲಿಸಿ ಇದನ್ನು ಮಾಡುವಲ್ಲಿ ಸನ್ಮಾನ್ಯ ಸಂಸದರು ಯಶಸ್ವಿ ಆಗ್ಯಾರ ನಾಳೆಯ ದಿನ ಇದರ ಒಂದು ಸಂದೇಶ ಜಿಲ್ಲೆ ಜನತೆಗೆ ಸಿಗಬೇಕು ಭಾಳಷ್ಟು ಸಂದರ್ಭಗಳಲ್ಲಿ ನಾವು ಇನ್ಫಿನಿಟಿ ಕಾಂಪ್ಲೆಕ್ಸ್ ಅಲ್ಲಿ ಇರ್ತೀವಿ ನಮ್ಮಲ್ಲಿ ಏನಾದ್ರೂ ಬಿಜಾಪುರನ್ಯಾಗ ಸಂಸತ್ ನಿರ್ಮಾಣ ಮಾಡ್ತೀವಿ ಬಸವಣ್ಣರ ಆಶಯ ಕಾನೂನವಾಗಿ ನಾವು ಪ್ರಜಾಪ್ರಭುತ್ವವನ್ನು ಬಲಗೊಳಿಸ್ತೀವಿ ಅಂತ ಹೇಳ್ತಾರೆ ಬಟ್ ನಮ್ಮಲ್ಲಿ ಬಸವ ಜನ್ಮಭೂಮಿಗೂ ಒಂದಿಷ್ಟು ಏನಾದರೂ ಕೇಂದ್ರದಿಂದ ಡೆವಲಪ್ಮೆಂಟ್ ಮಾಡೋದಾಗಲಿ ಹೆಚ್ಚುವರಿ ಅನುದಾನ ಕೊಡೋದಾಗಲಿ ಅಥವಾ ವಿಶ್ವ ಪಾರಂಪರಿಕ ಪಟ್ಟಣ ಅದನ್ನು ಕೂಡ ಯಾಕೆ ಸೇರಬಾರ್ದು ಅಂತ ವಿಶ್ವಕ್ಕೆ ಪ್ರಜಾಪ್ರಭುತ್ವ ಕಲ್ಪನೆ ಕೊಟ್ಟ ಪ್ರಜಾಪ್ರಭುತ್ವದ ಮೊದಲ ಪರಿಕಲ್ಪನೆ ಕೊಟ್ಟಿದ್ದೆ ಬಸವಣ್ಣನವರು ಅದನ್ನು ಯಾಕೆ ಸೇರಿಸಬಾರ್ದು ಅಂಥದ್ದೊಂದು ವಿಚಾರ ಯಾಕೆ ಆಗಬಾರ್ದು ಅಂತ ತಮ್ಮ ಅಭಿಪ್ರಾಯ ಸರಿಯಾದ ಸರ್ ಅಲ್ಲ ನನ್ನ ಅಭಿಪ್ರಾಯ ಸರಿಯಾದ ಅಂತ ಹೇಳಿದಲ್ಲಪ್ಪ ಸರ್ ಈಗ ಹುಬ್ಬಳ್ಳಿ ಇದಕ್ಕೆ ಬೆಂಗಳೂರಿಗೆಲ್ಲ ಒಂದೇ ಓಡಾಡ್ತಾ ನಮ್ಮಲ್ಲಿಗೂ ಒಂದು ಎರಡನ್ನ ಈಗ ಅದನ್ನು ಮೊನ್ನೆ ಮೊನ್ನೆ ಇದನ್ನು ವಿಷಯ ಪ್ರಸ್ತಾಪ ಮಾಡಿದ್ರು ಭಾಳ ಜನ ಸಾರ್ವಜನಿಕನ ನಾವು ಅರುಣ್ ಸಾಹೇಬ್ರು ಒಂದು ಮೀಟಿಂಗ್ ಕರೆದಿದ್ದು ಎಲ್ಲ ವ್ಯಾಪಾರಸ್ಥರು ಅವತ್ತಿನ ದಿನ ಪ್ರಸ್ತಾಪ ಮಾಡ್ಯಾರ ಈಗ ಒಂದು ಅವಕಾಶ ಅದ ಏನಪ್ಪ ಅಂತಂದರೆ ಈಗ ಆ ಟ್ರೈನ್ ಬಂದು ಸೊಲ್ಲಾಪುರನಾಗ ನಿಲ್ತದೆ ಅಲ್ಲಿ ಸೊಲ್ಲಾಪುರದಾಗ ಜಾಗ ಇಲ್ಲ ಅದಕ್ಕೆ ನಾನೇನು ಅವ್ರಿಗೆ ಕೇಳಿದ್ದೀನಿ ಮಂತ್ರಿಗಳಿಗೆ ನೀವು ಸೊಲ್ಲಾಪುರನಾಗ ಬಂದು ನಿಲ್ಲಿಸು ಬದಲಿ ನಮ್ಮ ಬಿಜಾಪುರಕ್ಕೆ ತಂದು ಇಲ್ಲಿಂದ ನಿಲ್ಲಿಸಿ ಇಲ್ಲಿಂದೇ ಅದನ್ನು ಬಾಂಬೆಗೆ ಹೋಗ್ತಕ್ಕಂಥ ವ್ಯವಸ್ಥೆ ಮಾಡಿರಿ ಅಂಥೇಳಿ ನಾವು ವಿನಂತಿ ಮಾಡ್ಕೊಂಡೀನಿ ಅದನ್ನು ನೋಡೋಣ ಏನು ಮಾಡ್ತಾರೆ ಈಗ ಮೊನ್ನೆ ಮಾಡಿದ್ರು ಒಂದು ಐದಾರು ದಿವಸ ಆಯಿತು ಬಾಂಬೆ ಸರ್ ಸಾಕು ಅಲ್ಲ ಹೊಸ ಈಗ ತರಬೇಕಾದದ್ದು ಅದು ಒಂದು ಈಗ ಮೇನ್ ಈಗ ಹೆಂಗೂ ದೆಲ್ಲಿ ಟ್ರೈನ್ ಅಂತೂ ವಾರದಾಗ ಒಂದು ಮೂರು ಸಲ ಹೋಗೇ ಹೋಗ್ತದೆ ಮತ್ತೆ ಅವರು ಹೊಸದು ಈ ಸದ್ಯಕ್ಕೆ ಮಾಡೋಣ ಅದನ್ನು ಮಾಡೋಣ ಮೂರು ದಿವಸ ಆ ಕಡೆ ಹೋಗ್ತಾ ಮೂರು ದಿವಸ ಈ ಕಡೆ ದಿನ ಬಿಜಾಪುರದಿಂದ ಹೋದವ್ರಿಗೆ ದಿಲ್ಲಿಯವರಿಗೆ ಡೈರೆಕ್ಟ್ ಹೋಗುವಂತ ಹಾಕ್ಬೇಕು ಅವಕಾಶ ರೈಲ್ವೆ ಮಿನಿಸ್ಟ್ರಿ ಯಾಕಂದ್ರೆ ಮೇನ್ ಅವು ಈ ಸ್ಟಾಪೇಜು ಮತ್ತು ಟ್ರೈನ್ ಬಿಡೋದು ಅಧಿಕಾರ ಈ ಜಿ ಎಮ್ಗಳಿಗಿಲ್ಲ ಡೈರೆಕ್ಟಾಗಿ ನೇರು ಆ ಪ್ರಸ್ತಾವನೆ ಅಲ್ಲಿಂದನೆ ಬರಬೇಕು ರೈಲ್ವೆ ಮಿನಿಸ್ಟ್ರಿ ಅಂತ ಸರಿ ಬಿಜಾಪುರದಿಂದ ದಿಲ್ಲಿಗೆ ಬಿಡಬೇಕಾದ್ರೆ ಡೇ ವಾರಕ್ಕೆ ಬಿಡಬೇಕು ಅವ್ರು ಏನು ಫಿಸಿಬಿಲಿಟಿ ನೋಡ್ತಾರೋ ಅಥವಾ ಪ್ಯಾಸೆಂಜರ್ ಸಿಗಾಗ್ತಿಲ್ಲ ಏನು ಕಾರಣ ಅಂತೇಳಿ ಎಷ್ಟು ಬಿಡಾಗ್ತಿಲ್ಲ ಅವರು ಡೈಲಿ ಹೋಗಂಗೆ ಬಿಜಾಪುರದಿಂದ ಅಲ್ಲ ರೀ ಡೈಲಿ ಅಂತಂದ್ರೆ ನೋಡಿರಿ ಅದು ಮೊದಲು ಏನು ಮಾಡ್ತಿದ್ರು ಅವರು ಹುಬ್ಳಿದಿಂದ ಡೈರೆಕ್ಟು ಪೂನಾ ಬಾಂಬೆ ಹಿಂಗೆ ಹೋಗ್ತಿತ್ತು ಈಗ ನಾನು ಭಾಳ ಜಗಳ ಅವ್ರ ಜೋಡಿ ಮೀಟಿಂಗ್ನಾಗ ಮಾಡಿದ ಮೇಲೆ ಅದಕ್ಕೆ 3 ಡೇಸ್ ಆ ಕಡೆ ಮತ್ತು 3 ಡೇಸ್ ಈ ಕಡೆ ಅಂಥೇಳಿ ಮಾಡಿದ್ದಾರೆ ಈ ಮುಂದಿನ ದಿನ ಬಂದಾಗ ನೋಡೋಣ ಅದನ್ನು ಪೂರ್ತಿ ಇಲ್ಲಿಂದೇ ಒಂದು ವಾರಕ್ಕೆ ಎವ್ರಿ ಡೇ ಹೋಗಂಗೆ ವ್ಯವಸ್ಥೆ ಮಾಡ್ರಪ್ಪ ಸಮಸ್ಯೆ ಏನಂದ್ರೆ ಇಲ್ಲಿ ಪ್ಯಾಸೆಂಜರ್ ಸಿಗೋದಿಲ್ಲ ತೋತ ಫೈನಾನ್ಷಿಯಲ್ ಫೆಸಿಲಿಟಿ ಇಲ್ಲ ಪ್ಯಾಸೆಂಜರ್ ಪ್ರಶ್ನೆ ಎಲ್ಲಿ ಬರ್ತದೆ ರೀ ಇದಕ್ಕೆ ವಾಟ್ ಇಸ್ ದ ರೀಸನ್ ಯಾಕೆ ಅವ್ರು ಕೊಡಕ್ಕೆ ಹೋಗ್ತಿಲ್ಲ ಅಲ್ಲ ಅಲ್ರಿ ಇಲ್ಲಿ ಇದ್ದಿದ್ದಿಲ್ಲ ಅದು ಟ್ರೇನ ನಾನು ಜಗಳ ಮಾಡಿ ಈಗ 3 ದಿನ ಏನು ಮಾಡಿಸಿನಿ ಸಮಾಧಾನ ಆಗ್ರಿ ಮತ್ತು 3 ದಿನ ಮಾಡ್ತೂ ಒಂದು ಬೇರೆ ಇನ್ನೊಂದು ಟ್ರೇನ್ ಈಗ ಅದು ಬರೀ ಹುಬ್ಳಿ ಮೇಲಿಂದ ಹೋಗ್ತಿತ್ತು ಅದು ಇದಕ್ಕೆ ಪುಣೆ ಬಾಂಬೆ ಸರ್ ಮಹಿಳಾ ಮೀಸಲಾತಿ ಸ್ನೇಹಿತರೆ ಇವತ್ತು ಮುಖ್ಯವಾಗಿ ಹೇಳೋದೇನಪ್ಪ ಅಂತಂದ್ರೆ ಈ ಗೂಡ್ ಶೆಡ್ ವಿಚಾರದಲ್ಲಿ ಅಲಿಯಾಬಾದ್ ಗೂಡ್ ಶೆಡ್ಡಿನ ಉದ್ಘಾಟನೆಯ ಸಮಾರಂಭ ನಾಳೆ 11:30 ಗಂಟೆಗೆ ಅಲ್ಲಿ
ಎಂ ಬಿ ಪಾಟೀಲ್ರು ಬಹುಶಃ ಬರಬೇಕಿತ್ತು, ಊರಾಗಿಲ್ಲ ಅಂತ ಹೇಳಿದ್ರು. ಈಗ ನಾವೊಬ್ಬರೇ ಈಗ ಇವರೆಲ್ಲರೂ, ಪ್ರಕಾಶ್ ಹುಕ್ಕೇರಿಯವರು, ವಿಠಲ್ ಕಟಗುಡ್ಡ ಅವರು, ಹನುಮಂತ ರಾವ್ ನಿರಾಣಿಯವರು, ಪ್ರಕಾಶ್ ರಾಠೋಡ್ರು, ಸುನಿಲ್ಗೌಡ ಪಾಟೀಲ್ರು, ಪಿ ಎಚ್ ಪೂಜಾರಿಯವರು, ಇವರೆಲ್ಲರೂ ಇರಬೇಕು ಅಂತೇಳಿ ನಾವೆಲ್ಲ ರೈಲ್ವೆನವರು ವಿನಂತಿ ಮಾಡಿಕೊಂಡ್ರೆ ನಾಳೆ 11:00 ಗಂಟೆಗೆ. ಇದು ಈ ಏನು ಗೂಡ್ಸ್ ಹೆಡ್ಡು ಬೇರೆ ಕಡೆ ಶಿಫ್ಟ್ ಆಗಬೇಕು ಅಂಥೇಳಿ ಭಾಳ ಜನರ ಅಪೇಕ್ಷೆ ಹಿಂದಿನಿಂದನೂ ಇತ್ತು. ಹಿಂದೆನೂ ಕೂಡ ಪ್ರಯತ್ನ ಮಾಡಿದರೂ ಅದು ಆಗಿರಲಿಲ್ಲ. ಈಗ ನಾನು ಮೊನ್ನೆ ಹೇಳಿದಾಗೆ ತಾವೆಲ್ಲ ಬಂದು ನೋಡಿದಿರಿ, ತಾವು ಇದು ಇಡೀ ಉತ್ತರ ಕರ್ನಾಟಕದಲ್ಲಿ ಇಷ್ಟೊಂದು ಒಳ್ಳೆಯ ಅವಕಾಶ ಬೇರೆ ಎಲ್ಲೇ ಕಡೆ ಎಲ್ಲಿ ಇರಲಿಲ್ಲ. ಆದರೆ ಬಿಜಾಪುರದಲ್ಲಿ ಒಂದು ಒಳ್ಳೆಯ ಒಂದು ವ್ಯವಸ್ಥಿತವಾದ ಗೂಡ್ಸೆಡ್ಡನ್ನು ನಿರ್ಮಾಣ ನಮ್ಮ ಸರ್ಕಾರ ಮಾಡ್ಯದ ಅಂಥೇಳಿ ಭಾಳ ಸಂತೋಷದಿಂದ ಈ ಸಂದರ್ಭದಲ್ಲಿ ಹೇಳಿ, ನಾಳೆ 11:30 ಗಂಟೆಗೆ ಈ ಇಂಡಸ್ಟ್ರಿಯಲ್ ಎಸ್ಟೇಟು ಬಾಜುಗೆ ಅಲಿಯಾಬಾದ್ ಗೂಡ್ಸೆಡ್ಡು ಏನು ಇನಾಗ್ರೇಷನ್ ಅದ, ಅದಕ್ಕೆ ಬಿಜಾಪುರ ನಗರದ ಎಲ್ಲ ನಮ್ಮ ವ್ಯಾಪಾರಸ್ಥರು, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯವಸ್ಥಾಪಕರು ಎಲ್ಲರೂ ಕೂಡ ಬಂದು ಅದಕ್ಕೊಂದು ಶೋಭೆಯನ್ನು ತರಬೇಕು ಅಂಥೇಳಿ ನಾನು ವಿನಂತಿಯನ್ನು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೋತೀರಲ್ಲ. ನಾಳೆ ಕಾರ್ಯಕ್ರಮ ಏನಿಲ್ಲ, ಇವು ಹೊಸ ಗೂಡ್ಸಿಡ್ದು ಇನಾಗ್ರೇಷನ್ ಏನ್ರಿ, ಅದೊಂದೇ, ಅದು ಬಿಟ್ಟರೆ ಏನಿಲ್ಲ. ನೀವು ಎಲ್ಲರೂ ಬರಬೇಕು ಅಂಥೇಳಿ ವಿನಂತಿ ಮಾಡಿಕೊಂಡಿದ್ದೀನಿ. ನೀವು ಬರಬೇಕು ಎಲ್ಲರೂ. ಏನಿಲ್ಲ ಪ್ರೊವಿಷನ್ ನಮ್ಮ ಜಿಲ್ಲೆಗೆ, ಪ್ರೊವಿಷನ್ಗಳು ಭಾಳ ಚೆನ್ನಾಗಿ ಆಗ್ತದೆ ರೀ. ನೀವು ಬರೀ ನಾಳೆ ಹೇಳ್ತೇವೆ ಅಲ್ಲೇ ಇಲ್ಲ, ಸ್ಟೋರಿ ಮಾಡಲಿ ಅಲ್ಲ ಫಸ್ಟ್ ನೋಡಿರಿ. ಅದರಿಂದ ಇದು ಇಡೀ ಉತ್ತರ ಕರ್ನಾಟಕದ ಎಲ್ಲಿಯೂ ಅಷ್ಟೊಂದು ಒಳ್ಳೆಯ ಸುಂದರವಾಗಿರ್ತಕ್ಕಂಥ ಗೂಡ್ಸೆಡ್ ಇಲ್ಲ. ಫಸ್ಟ್ ಟೈಮು ಇಲ್ಲಿ ಬಿಜಾಪುರನಾಗ ಯಾರೂ ಕೇಳಲಿಲ್ಲ. ನಾನೇ ಇಲ್ಲಿ ಭಾಳ ಕಂಜೆಷನ್ ಆಗಿದ್ದು ಅಂಥೇಳಿ ಪ್ರಯಾಸಪಟ್ಟು ಅದನ್ನು ಅಲಿಯಾಬಾದ್ ಸೈಡು ಶಿಫ್ಟ್ ಮಾಡಿಸ್ತಕ್ಕಂಥ ಪರ್ಯಾಯ ವ್ಯವಸ್ಥೆ ಮಾಡಿ ಸುಮಾರು 28-30 ಕೋಟಿ ರೂಪಾಯಿ ನಮ್ಮ ಸರ್ಕಾರದವ್ರು ಕೊಟ್ಟರು. ಇದು ಭಾಳ ಜನರಿಗೆ ಅನುಕೂಲ ಆಗ್ತದೆ. ಉದ್ಯೋಗ ಬೆಳೀತದ, ಇಂಡಸ್ಟ್ರಿಗಳು ಬೆಳೀತವೆ. ಆಮೇಲೆ ಟ್ರಾನ್ಸ್ಪೋರ್ಟೇಷನ್ಗೆ ಒಳ್ಳೆ ರೋಡ್ ಬೇಕು. ಆಮೇಲೆ ಇಂಥ ಗೂಡ್ಸೆಡ್ ಅದು ಇದ್ರೆ ಟ್ರಾನ್ಸ್ಪೋರ್ಟೇಷನ್ಗೂ ಅನುಕೂಲ ಆಗ್ತದೆ ಅಂತೇಳಿ ಸಂಪೂರ್ಣ ನನಗೆ ವಿಶ್ವಾಸದ. ಆ ಎಲ್ಲ ಕಾರಣಕ್ಕಾಗಿ ಅದನ್ನು ಹೊಸ ಗೂಡ್ಸೆಡ್ಡು ಸುಮಾರು ಸರ್ಕಾರದಿಂದ 30 ಕೋಟಿ ರೂಪಾಯಿ ತಂದು ಖರ್ಚು ಮಾಡಿದಪ್ಪ. ಸರ್, ಈಗ ಬಿಜೆಪಿ ಜೊತೆಗೆ JDS ಇದ್ರೆ ಮಾಡ್ಕೊಳ್ತಾರೆ. ಅದು ಬಸವನಗೌಡ ಪಾಟೀಲ್ ಅಂತ ನಾವು ಹೇಳಿದ್ರು, ಮುಸ್ಲಿಂ ಯಾವ ಶಕ್ತಿ ಎಲ್ಲ ಬೇಕಾದ್ರೆ ಬಿಟ್ಟು ಹೋಗಲಿ ಅವರು ಹೇಳ್ತಾರೆ. JDS ನೋಡ್ರಿ, ಅವ್ರು ಗೌಡ್ರು ಏನು ಹೇಳೋದು ನನಗಂತೂ ಗೊತ್ತಿಲ್ಲ. ನಾ ಹೇಳೋದಿಷ್ಟೇ ಹೇಳಿದ್ದು, ಅಲೈನ್ಸ್ ಏನು ಆಗ್ಯದ ಅವ್ರ ಜೋಡಿ, ಇದು ಒಳ್ಳೇದಾಗಿದೆ. ಅಷ್ಟು ಮಾತ್ರ ಕೆಲ ಬೆಂಗಳೂರಿನಕ್ಕೆಲ್ಲ ಮುಸ್ಲಿಂ ಮುಖಂಡರು ವಿರೋಧ ವ್ಯಕ್ತಪಡಿಸಿದ್ರು ಸರ್. ಅದು ಮತ್ತೆ ಅದಕ್ಕೆ ಮತ್ತೆ ಹೋದ್ರೆ ಹೋಗಿರ್ತಾರೆ, ಅದಕ್ಕೇನು ಮಾಡೋಕ್ಕಾಗುತ್ತೆ, ಅವ್ರ ಜವಾಬ್ದಾರಿ ಅದು. ಗೌಡ್ರು ದೇವೇಗೌಡರು JDS ರಾಜ್ಯದ ಇಬ್ರಾಹಿಂ ಅವರು ಇದಕ್ಕೆ ಅಸಮಾಧಾನ ಹೊರಾಗ್ತಾ ಇದ್ದಾರೆ ಸರ್. ಅಲ್ಲ ರೀ, ಅದು ಅವ್ರಿಗೆ ಕೇಳಿದ್ರೆ, ನನಗೆ ಕೇಳಿದ್ರೆ ನಾ ಏನು ಹೇಳಲಿ. ನಾನು ಅವ್ರು ಹೊಂದಾಣಿಕೆ ಆದರೆ ಚಲೋ ಅಂತ ನಾವು ಹೇಳ್ತೇವೆ ಅಷ್ಟೇ. ಏನು ಇಬ್ರಾಹಿಂ ಸಾಹೇಬ್ರು ಓದ್ತಾರೋ, ಅಲ್ಪಸಂಖ್ಯಾತರು ಓದ್ತಾರೋ, ಅದನ್ನು ನಾವೇ ಹಂಗೆ ಹೇಳಕ್ಕೆ ಬರ್ತದೆ, ಅವ್ರೇ ಹೇಳಬೇಕಲ್ಲ. ಅಲ್ಲ, ಅವರಿಂದ ನಿಮಗೆ ಬೆನಿಫಿಟ್ ಆಗುತ್ತೆ ಸರ್? ನಮಗಂತೂ ಖಂಡಿತ ಬೆನಿಫಿಟ್ ಆಗ್ತದೆ. ಯಾವ ರೀತಿ ಆಗ್ತದೆ? ಹೋಟ್ರಸ್ ಮುಖಾಂತರ ಯಾವ ರೀತಿ ಆಗ್ತದಂದ್ರೆ ಏನು ಹೇಳ್ಬೋದು ರೀ. ಈ ಕೇಂದ್ರದಿಂದ ಸರ್ ಬಸವ ಜನ್ಮಭೂಮಿ ಕೂಡ ಅಭಿವೃದ್ಧಿ ಆಗ್ತದೆ. ಆಗಬೇಕು, ಅದನ್ನು ನೋಡೋಣ ಏನ್ರಿ ಯಾವ ರೀತಿ. ನೋಡಿರಿ, ನೀವೆಲ್ಲ ನೀವು ಪತ್ರಿಕೆಯವ್ರು ಹೇಳ್ತೀರಿ, ಈ ಸಾಮಾನ್ಯ ಸಾರ್ವಜನಿಕ ಜನರಿಗೆ ಏನಾಗಿದೆ? ನಾವೇನು ಅಷ್ಟೇನು ಲಿಟ್ರೇಚರ್ ಓದ್ದವರು ಭಯಂಕರ ಬುದ್ಧಿವಂತರ? ನಾವು ರಾಜಕೀಯ ಮಾಡೋರಪ್ಪ. ರಾಜಕೀಯ ಒಳಗೆ ಹೆಂಗೆ ಓಟ್ ತೊಗೊಂಡು ಗೆದ್ಕೊಂಬರೋದು ಅಷ್ಟೇ ವಿಚಾರ ಮಾಡ್ತೇವೆ ನಾವು. ಇವನ್ನೆಲ್ಲ ಎಲ್ಲಿ ಒಬ್ಬರು ಯಾರೇ ಬರಬೇಕಲ್ಲ, ಇವೆಲ್ಲ ಆಗಿರೋದು. ಪಾಪ, ನಾನು ಅಭಿನಂದನೆ ಸಲ್ಲಿಸ್ತೀನಿ ಯಾರಿಗೆ ಅಂದರೆ ಹಳ್ಳಿಯವ್ರಿಗೆ. ಒಬ್ಬ ರಿಟೈರ್ಡ್ ಅವರು ರೈಲ್ವೆ ಎಂಪ್ಲಾಯಿ ಅವನು, ಪಾಪ ಇವೆಲ್ಲ ನಮಗೆ ಇವೆಲ್ಲ ರೈಲ್ವೆದು ಏನು ಈಗ 1,311 ಕೋಟಿ ರೂಪಾಯಿ ಖರ್ಚಾಗ್ಯದ. ಪಾಪ ಅವನು ಪುಣ್ಯ ಬಂದು ನಮಗೆ ಸಲಹೆ ಮಾಡ್ದ, ನೋಡಿರಿ ಇಂಥದ್ದು ಮಾಡಿರಿ ಇಂಥದ್ದು ಮಾಡಿರಿ ಇದು ಒಳ್ಳೇದಾಗ್ತದೆ ಅಂಥವ್ರು ಒಬ್ಬರು ಬಂದು ಯಾರು ಸಾರ್ವಜನಿಕರು ಹೇಳೋದಿಲ್ಲಪ್ಪ. ನಾವೇನು ಅಷ್ಟೊಂದು ಬುದ್ಧಿವಂತರ? ಇವನ್ನೆಲ್ಲನೂ ತಿಳ್ಕೊಂಡು ಮಾಡ್ಲಕ್ಕ ಯಾರಾದರೂ ಒಬ್ಬರು ಬೇಕಲ್ಲ. ಅದು ಪಾಪ ನೀವು ಕೇಳ್ತೀರಿ, ಇದಕ್ಕೆ ಉತ್ತರ ನಾವೇನು ಹೇಳೋಣ? ಏನಪ್ಪ ಈಗ ಹೇಳಿದೆವಲ್ಲ, ಇದನ್ನೇ ಹೇಳಬೇಕಷ್ಟೇ.
ಸರ್ ಈಗ ಮೊದಲೇ ವಿಜಯಪುರ ಅಂದರೆ ಬರಗಾಲ ನಮ್ಮದು, ಈಗ ಸತೀಶ್ ಜಾರಕಿಹೊಳಿ ಅವರು ಬೆಳಗಾಂಬಲ್ಲಿ ಮೋಡ ಬಿತ್ತನೆ ಅನ್ನುವಂಥದ್ದು ಸ್ಕೀಮ್ ತೆಗಿತಾ ಇದ್ದಾರೆ, ನೀವೇನಾದರೂ ಅಂಥವು ಏನಾದರೂ ಮಾಡ್ಬೋದು ಆ ರೈತರಿಗೆ ಅನುಕೂಲ ಆಗುವಂಥ? ನೋಡಪ್ಪ ನಾವೇನು ಮಾಡಿದ್ರಿ, ನಾವೇನು ಆ ಜಾರಕಿಹೊಳಿ ಸಾಹುಕಾರಗಳಿಗತ್ತೆ ದೊಡ್ಡ ಸಾಹುಕಾರ ಸೊಬ್ಬು ಫಲ ಫಲ ಭೂಮಿ ಪಾಮಿ ಗಳೇ ಹೊಡೆದು ನಾವು ಮುಂದೆ ಬಂದವ್ರಪ್ಪ ಅಷ್ಟೇ. ಆದರೆ ಅದ್ರ ಬಗ್ಗೆ ರೈತರಿಗೆ ಒಳ್ಳೇದು ಆಗಬಾರ್ದು ಅನ್ನೋದು ಯಾರ್ದು ಅಭಿಪ್ರಾಯ ಇಲ್ಲ. ನಂದು ರೈತರಿಗೆ ಒಳ್ಳೇದಾಗಬೇಕು, ಬರಗಾಲ ಬಿದ್ದದ ಸರ್ಕಾರದವರು ಇವೆಲ್ಲ ಮಾಡಬೇಕು. ಸತೀಶ್ ಜಾರಕಿಹೊಳಿ ಅವರು ಏನು ತಮ್ಮ ಮನೆಯಿಂದ ಮಾಡ್ತಾರೆ, ಸರ್ಕಾರದಿಂದ ಮಾಡ್ತಾರೆ, ಸರ್ಕಾರ ಮಾಡಬೇಕು, ಅದು ಅವ್ರ ಆದ್ಯ ಕರ್ತವ್ಯ. ರೈತರಿಗೆ ಬಿತ್ತನೆಗೆ ಅನುಕೂಲ ಮಾಡಿಕೊಡೋದು, ಬೀಜ ಕೊಡೋದು, ಆಮೇಲೆ ಜನರಿಗೆ ಕುಡಿಯೋ ನೀರು ಕುಡಿಯೋದು, ಇದನ್ನೆಲ್ಲ ಸರ್ಕಾರದ ಜವಾಬ್ದಾರಿ ಸರ್ಕಾರದವ್ರು ಮಾಡ. ನಮ್ಮ ಜಿಲ್ಲೆಯಲ್ಲಿ ಮೋಡ ಬಿತ್ತನೆ ಇಂಟ್ರೆಸ್ಟ್ ತಗೊಳ್ಳಿ ಅಂತ ಅಷ್ಟೇ ಸರ್ಕಾರ. ಸರ್ಕಾರ ಇಲ್ಲ ತೊಗೊಂಡ್ರೆ ನಿಂಗೆ ಬಿತ್ತಾರ ಅಂತೇಳಿ ಹೇಳಾರೆ ನಾನು ನೋಡಿದೆ ಪೇಪರ್ ಮೇಲೆ. ವಿಜಯಪುರಿಗೂ ಮಾಡ್ತಾರೆ ನೀರು ಬಿಟ್ಟಾರಲ್ರಿ, ನಿನ್ನೆ ಬಂದಾಗ ಪಂಡರ್ಪುರ ಇಚ್ಚು ದಾಟದ ನೋಡ್ರಿ ನೀರು ಕೋಟಿ ಹೆಲ್ಪ್ ಆಗುವಾಗ ನೋಡ್ರಿ. ಅಲ್ಲ ನಮಗೂ ಅನುಕೂಲ ಆಗ್ತದೆ, 10 crore ಅಲ್ಲೇನು ಬ್ಯಾರೇಜ್ ಕಟ್ಟ್ಯಾರ ಅಲ್ಲೇನು ನಿಂದ್ರಲಕ್ಕೆ ಮಾತ್ರ ಬರೋದೇ ಅಲ್ಲ. ಇಲ್ಲ 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 ಬರ್ತದೆ, ಮುಂದೆ ಬರ್ತದೆ ಅವ್ರಿಗೆ. ಇದಕ್ಕೆ ಸೋಲಾಪುರಿಗೆ ಬೇಕಲ್ಲ ಕುಡಿ ನೀರ, ಹಾಂ ಬರ್ತದ ಖಂಡಿತ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಅಲ್ಲಿ ನೋಡಿರಿ ಎಷ್ಟು ಸುಂದರವಾಗಿ ಅದೊಂದು ಏನೋ ಬೇಸ್ ಇಟ್ಕೊಂಡು ಮಾಡ್ಲಿಕ್ಕತ್ತಾರ. ಅದು ಈ ನಿಮ್ಮ ಕಲ್ಲುಗಳು ಬೇರೆ ಕಡೆ ತಂದು ಒಟ್ಟಾರೆ ಚೆನ್ನಾಗಿ ಮಾಡ್ಲಿಕ್ಕತ್ತಾರೆ. ಈಗ ಒಂದು ಪೋರ್ಷನ್ ಫಸ್ಟ್ ಈಗ ಮುಗಿತದೆ, ಮೋಸ್ಟ್ಲಿ ಡಿಸೆಂಬರ್ ಅಂತ ಹೇಳ್ಯಾರ, ಬಟ್ ಡಿಸೆಂಬರ್ ಆಗಿದೆ, ಜನವರಿ ಫೆಬ್ರವರಿಗೆ ಫಸ್ಟ್ ಪೋರ್ಷನ್ ಮುಗಿತದೆ. ಇದು ಮುಗಿದ ಮೇಲೆ ಸೆಕೆಂಡ್ ಪೋರ್ಷನ್ ಅದನ್ನೆಲ್ಲ ತೆಗೆದು ಎರಡನೇದು ಲೆಫ್ಟ್ ಸೈಡಿಗೆ, ಈಗ ರೈಟ್ ಸೈಡಿಗೆ ಮಾಡ್ಯಾರ, ಈಗ ಲೆಫ್ಟ್ ಸೈಡಿಗೂ ಕೂಡ ಅದೇ ರೀತಿ ಇನ್ನೊಂದು ಪೋರ್ಷನ್ ಬರ್ತದೆ. ಸರ್ ಈಗ BJP ಮತ್ತು JDS ಹೊಂದಾಣಿಕೆ ಸಂಬಂಧಪಟ್ಟಂತೆ ಈಗಾಗಲೇ ಕ್ಷೇತ್ರಗಳ ಹಂಚಿಕೆಯಲ್ಲೂ ಹೊಂದಾಣಿಕೆ ಆಗುತ್ತಾ ಅಥವಾ ಇಲ್ಲಿ ಬಾಹ್ಯ ಬೆಂಬಲ ಅನ್ನೋದ್ರ ಬಗ್ಗೆ ಅಷ್ಟೇ? ಈಗ ಒಟ್ಟಾರೆ ನಿರ್ಣಯ ಆದದ್ದು ಇಬ್ಬರು ಕೂಡುದು ಅಂಥೇಳಿ ನಿರ್ಣಯ ಆಗದ, ಬಹುಶಃ ಅದ್ರದ್ದು ಇನ್ನೂ ಚರ್ಚೆ ಆಗಿಲ್ಲ ಕಾಣಿಸ್ತದೆ. ಯಾವ್ಯಾವ ಕ್ಷೇತ್ರಗಳನ್ನು ಬಿಟ್ಟು ಕೊಡಬೇಕು ಮಾಡಬೇಕು ಅದೇನು ಚರ್ಚೆ ಆಗಿದೆ ಆಗ್ಯದೋ ಇಲ್ಲೋ ನನಗಂತೂ ಗೊತ್ತಿಲ್ಲಪ್ಪ, ಬಟ್ ಇದು ಆದದ್ದು ಚಲೋ ಆಗ್ಯದ ಅಂತ ನನಗೆ ಅನಿಸ್ತದೆ. ಯಾಕಂದ್ರೆ ಹಿಂದೆ ಕಾಂಗ್ರೆಸ್ ಮತ್ತು JDS ಸಮ್ಮಿಶ್ರ ಆದಾಗ ಈ ಕ್ಷೇತ್ರನ JDS ಬಿಟ್ಕೊಟ್ಟಿರ್ತೀವಿ, ಈಗಲೂ JDSನವರು ಅದನ್ನು ಕೂಗೆಬ್ಸೋ ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದ ಒಳ್ಳೇದಾಯ್ತು. ಅದೇನು ಕೆಟ್ಟೇನಿಲ್ಲ, ಒಂದು ಕೂಡಿದ್ದೇವೆ ಅಂತಂದ್ರೆ ಅವ್ರಿಗೂ ಬೇಕಲ್ಲ ಮತ್ತೇನು, ಎಲ್ಲನೂ ಇನ್ನು ನಾವೇ ತೊಗೊಂಡ್ರೆ ಬೇರೆ ಪಕ್ಷದವ್ರು ನಿರ್ಣಯ ತೊಗೊಂಡ್ರೆ ನಾ ಬಿಟ್ಕೊಡ್ತೀನಿ. ಅಲ್ಲ ನೀವು ಅಪ್ಪ ಮಕ್ಕಳ ಪಾರ್ಟಿ ಅಪ್ಪ ಮಕ್ಕಳ ಪಾರ್ಟಿ ಅಂತ ಬಯಸ್ಕೊಂಡು ಹೋದ್ರಿ ಅವ್ರಿಗೆ JDS ಗೆ, ಈಗ ಅವ್ರ ಜೊತೆ ಹೊಂದಾಣಿ ಕೊಡ್ಬೇಕು, ಅಪ್ಪ ಮಕ್ಕಳ ಪಾರ್ಟಿ ಎಲ್ಲ ಬರಬರ್ ಐತಿ ನಿಮ್ಮ ಜೊತೆ ಬಂದಾಗೆಲ್ಲ ಕರೆಕ್ಟ್ ಆಗಿ ಅದು ಅವ್ರಿಗೆ ಬಿಟ್ಟಿದ್ದು. ನನಗೆ ಕೇಳಿದ್ರೆ ನಾವೇನು ಹೇಳಿ ಬರ್ತೀನಿ, ಹಿರಿಯ ನಾಯಕರು ಇದ್ದೀರಿ, ಹಿರಿಯ ನಾಯಕರು ಒಪ್ತೀನಿ ಅಂದ್ರೆ ನಾ ರಾಜಕಾರಣ ನೋಡ್ರಿ, ನಿತ್ಯ ನೀರಿಲ್ಲ ಅದು ಹರಿವು ಹಳ್ಳ ಇದ್ದಂಗ ನಾಳೆ ಜೊತೆಗೆ ಇರೋದು, ಅದು ಏನು ಮಾಡ್ಲಿಕ್ಕಾಗದಲ್ಲ, ರಾಜಕಾರಣನೇ ಹಂಗದ, ಅದಕ್ಕೆ ಏನು ಮಾಡೋದು ಹೇಳಿ. ಎಲ್ಲ लेटेस्ट न्यूज अपडेट्स के लिए यूट्यूब एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक शेयर और कमेंट करना ना भूलिए.